ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಕುರಿ ಕಾಲ್ಗಳನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಾವು ಮಾಡ್ಕೊಳ್ಬಹುದು ಹಾಗೆ ಕ್ಲೀನ್ ಆಗಿ ಈ ಕುರಿಯಲ್ಲಿರುವಂಥ ವಾಸನೆ ಆಗಲಿ ಸುಟ್ಟಿರುವಂಥ ವಾಸನೆ ಆಗಲಿ ಬರ್ದೇ ಇರೋ ಹಾಗೆ ಹೇಗೆ ಮಾಡೋದು ಅಂತ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಬನಿಯಿಂದ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಐದು ಕುರಿಗಳ ಒಂದು ಕಾಲು ತಗೊಂಡಿದ್ದೀನಿ ನಂತರ ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಇಟ್ಕೊಂಡು ನೀರನ್ನು ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ ಈ ರೀತಿ ಬಾಯ್ಲ್ ಬರುವಾಗ ನಾವು ಕುರಿಯ ಕಾಲುಗಳನ್ನ ಇದರಲ್ಲಿ ಹಾಕ್ಕೊಳ್ಬೇಕು ಕುರಿಯ ಕಾಲುಗಳನ್ನ ಹಾಕ್ಬಿಟ್ಟು ನಾವು ಒಂದು ಕುದಿಯನ್ನು ಬರಲಿಕ್ಕೆ ಬಿಡಬೇಕು ಈ ರೀತಿ ನೋಡಿ ಬಾಯ್ಲಿಂಗ್ ಶುರು ಆದಮೇಲೆ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಬೇಕು ಜಾಸ್ತಿ ಕುದಿಲಿಕ್ಕೆ ಬಿಡಬೇಡಿ ಈಗ ನೋಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನು ಈ ರೀತಿ ಕಾಲುಗಳನ್ನ ತಗೊಳ್ತಾ ಇದ್ದೀನಿ ತುಂಬ ಸುಡ್ತಾ ಇರುತ್ತೆ ಕೈಯಿಂದ ಹೇರ್ಗಳನ್ನ ತೆಗೆಯುವಾಗ ಸೊ ಸ್ವಲ್ಪ ನೀವು ನೋಡಿಕೊಂಡು ಮಾಡಿ ಈಸಿಯಾಗಿ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಬಿಸಿನೀರಲ್ಲಿ ಹಾಕಿ ತೆಗಿಯೋದ್ರಿಂದ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕು ನಾವು ಈ ರೀತಿ ಒಂದು ತೆಗೆಯುವಾಗ ಇನ್ನೊಂದನ್ನು ನಾವು ತಟ್ಟೆಯಲ್ಲಿ ಇಟ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಅಂದರೆ ಅದು ಸ್ವಲ್ಪ ನಾವು ಮುಟ್ಟುವಷ್ಟು ತಣ್ಣಗಾದರೂ ಕೂಡ ಆಗುತ್ತೆ ನಾನು ಈ ರೀತಿ ಹೇರ್ಗಳನ್ನ ತೆಗಿತಾ ತೆಗಿತಾ ನೋಡಿ ಇಲ್ಲಿ ಸೈಡಲ್ಲಿ ಒಂದು ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಮಗೆ ಈಸಿ ಆಗುತ್ತೆ ಈ ಒಂದು ಪಾಯ ಕ್ಲೀನಿಂಗ್ ಮಾಡೋದು ಒಬ್ಬರೇ ಆದ್ರೆ ತುಂಬಾ ಹೊತ್ತು ತಾಕುತ್ತೆ ಒಂದು ಇಪ್ಪತ್ತು ನಿಮಿಷ ತಾಕುತ್ತೆ ಫ್ರೆಂಡ್ಸ್ ಇಬ್ರು ಆದರೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡಿಕೊಳ್ಬಹುದು ಈಗ ನೋಡಿ ನಾನು ಹೇರ್ ಎಲ್ಲ ಈ ರೀತಿ ತೆಗೀತಾ ಇದೀನಿ ದೊಡ್ಡ ದೊಡ್ಡ ಹೇರ್ ಅಷ್ಟೇ ಚೆನ್ನಾಗಿ ಬರುತ್ತೆ ಬಟ್ ಚಿಕ್ಕ ಚಿಕ್ಕ ಹೇರ್ ಹಾಗೆಯೇ ಉಳಿಯುತ್ತೆ ಬಟ್ ಏನಿಲ್ಲ ಇದನ್ನ ಆಮೇಲೆ ನಾವು ಗ್ಯಾಸ್ ಮೇಲೆ ಸುಟ್ಟಾಗ ಅದು ಕೂಡ ಎಲ್ಲನೂ ರಿಮೂವ್ ಆಗುತ್ತೆ ನಾನು ಇದನ್ನು ಅಂಗಡಿಯಲ್ಲಿ ಕ್ಲೀನ್ ಮಾಡಿಸ್ಕೊಳ್ಳೋಕ್ಕೆ ಬ ಕೊಡೋದಿಲ್ಲ ಫ್ರೆಂಡ್ಸ್ ನಾನು ಮನೆಯಲ್ಲೇ ಈ ರೀತಿ ತಂದು ಕ್ಲೀನ್ ಮಾಡ್ತೀನಿ ಇದಾಗಲಿ ಅಥವಾ ಬೋಟಿ ಆಗಲಿ ಕುರಿ ಬೋಟಿ ಆಗಲಿ ನಾನು ಮನೆಯಲ್ಲೇ ಕ್ಲೀನ್ ಮಾಡೋದು ಆವಾಗಲೇ ನನಗೆ ಸ್ವಲ್ಪ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಇಲ್ಲಾಂದರೆ ನನಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ನೋಡಿ ಇವಾಗ ನಾನು ಎಲ್ಲನೂ ಈ ರೀತಿ ತೆಗ್ದಿದ್ದೀನಿ ಈಗ ನಾವು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಬಿಟ್ಟು ಇವುಗಳನ್ನ ಸುಡೋಣ ಈ ರೀತಿ ಸುಡೋದ್ರಿಂದ ನಮಗೆ ಒಂದು ಚಿಕ್ಕ ಚಿಕ್ಕ ಹೇರ್ಸ್ ಅನ್ನೋದು ಏನು ಉಳಿದಿರುತ್ತೆ ಅದು ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ ಒಂದು ಐದು ನಿಮಿಷ ಈ ರೀತಿ ರೀತಿ ಒಂದು ಅನ್ನೋದು ಈಗ ನಾನು ಇದೇ ಸುಡ್ತೀನಿ ನೋಡ್ತಾ ಇದ್ದೀರಲ್ಲ ನೀವು ಇದನ್ನೆಲ್ಲ ನೀವು ಹೊರಗಡೆ ಮಾಡ್ಕೋಬಹುದು ವಾಸನೆ ನಿಮಗೆ ಆಗ್ಲಿಲ್ಲ ಅಂದ್ರೆ ನೋಡಿ ಈ ರೀತಿ ಎಲ್ಲ ಸುಟ್ಟು ಆದ್ಮೇಲೆ ನಾವು ಈ ಒಂದು ಏನು ಕಾಲ್ಗಳಿಗೆ ಇರುತ್ತಲ್ಲ ಫ್ರೆಂಡ್ಸ್ ಚಿಪ್ಪು ಈ ಉಗುರು ಅಂತಾರಲ್ಲ ಸೊ ಅದನ್ನೆಲ್ಲ ಈ ರೀತಿ ರಿಮೂವ್ ಮಾಡಬೇಕು ಇವುಗಳನ್ನ ನಾವು ಆದ್ಮೇಲೆ ಇದು ಈಸಿಯಾಗಿ ರಿಮೂವ್ ಆಗುತ್ತೆ ಬಟ್ ಬಿಸಿ ಇರುತ್ತೆ ಒಂದು ಚಾಕು ತಗೊಂಡು ಈ ರೀತಿ ಎತ್ತಿ ಇದನ್ನು ತೆಗೆದುಬಿಡಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ ಅಂತ ಈ ರೀತಿ ಎಲ್ಲ ತೆಗೆದು ಆದಮೇಲೆ ನಾವು ಚಾಕುವಿಂದ ಇಲ್ಲಿ ಮೇಲ್ಗಡೆ ಇರುತ್ತಲ್ಲ ಹೇರ್ಸು ಎಲ್ಲನೂ ಈ ರೀತಿ ರಿಮೂವ್ ಮಾಡಬೇಕು ಸುಟ್ಟಿರ್ತೀವಿ ಅಲ್ವಾ ಫ್ರೆಂಡ್ಸ್ ಸೊ ಈಸಿಯಾಗಿ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ ಸೊ ಎಲ್ಲನೂ ನಾನು ಈ ರೀತಿಯಲ್ಲಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ನೋಡಿ ಇವಾಗ ನಾವು ಈ ಒಂದು ಪೀಸ್ಗಳಿಗೆ ಏನು ಮಾಡಬೇಕು ಈ ಒಂದು ಚಿಪ್ಪು ತೆಗೆದಿರುವಂಥ ಭಾಗನ ಮತ್ತೊಂದು ಸರಿ ಸುಡಬೇಕು ಇಲ್ಲಿ ಬೇಗ ಸುಡುತ್ತೆ ಅದೇನು ಜಾಸ್ತಿ ಹೊತ್ತು ತಾಕೋದಿಲ್ಲ ಸೊ ಬೇಗನೆ ಇದು ಆಗ್ಬಿಡುತ್ತೆ ನಾನು ಹೇಳುವಂಥ ಈ ಒಂದು ಪ್ರಾಸೆಸ್ನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಈ ಒಂದು ಕುರಿ ಕಾಲುಗಳಲ್ಲಿರುವಂಥ ಸ್ಮೆಲ್ ಆಗಲಿ ಅಥವಾ ಸುಟ್ಟಿರುವಂಥ ಸ್ಮೆಲ್ ಆಗಲಿ ಬರೋದಿಕ್ಕೆ ಚಾನ್ಸೇ ಇಲ್ಲ ಸೊ ಸೂಪ್ ಅನ್ನೋದು ನೀವು ಮಾಡುವಾಗ ತುಂಬ ಪರ್ಫೆಕ್ಟ್ ಆಗಿರುವಂಥ ಸೂಪ್ ರೆಡಿ ಆಗುತ್ತೆ ಸೊ ಮನೆಯಲ್ಲೇ ನಾವು ಈ ರೀತಿ ಈಸಿಯಾಗಿ ಮಾಡ್ಕೋಬಹುದು ಕೆಲವರಿಗೆ ಸೂಪ್ ಅಂದರೆ ತುಂಬ ಇಷ್ಟ ಕಾಲ್ ಸೂಪ್ ಅಂದರೆ ಪಾಯ ಸೂಪ್ ಅಂದರೆ ತುಂಬ ಇಷ್ಟ ಇರುತ್ತೆ ಬಟ್ ಕ್ಲೀನಿಂಗ್ ಮಾಡೋದೇ ಒಂದು ತಲೆ ಬಿಸಿಯಾಗಿ ತರೋದಿಲ್ಲ ಸೊ ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ಅವರು ಕೂಡ ತಂದು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ತಾರಂತ ಅನ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋದ್ರಿಂದ ಸ್ವಲ್ಪ ನಮಗೆ ನೆಮ್ಮದಿ ಕೂಡ ಆಗಿರುತ್ತೆ ಹಾಗೆ ಸ್ನೇಹಿತರೆ ಹೊಸದ್ರು ಯಾರಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿಡಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಈಗ ಎಲ್ಲನೂ ಈ ರೀತಿ ಸುಟ್ಟಿ ಆಗಿದೆ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಈ ಒಂದು ವಾಸನೆ ಹೋಗಬೇಕಲ್ವಾ ಕುರಿಯದು ಹಾಗೆ ಸುಟ್ಟಿದ್ದು ಸೊ ಅದಕ್ಕೇನು ಮಾಡಬೇಕು ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ತಗೊಳ್ಬೇಕು ನಂತರ ಒಣ ಅರಿಶಿನ ಫ್ರೆಂಡ್ಸ್ ಇದರಲ್ಲಿ ಏನು ಮಿಕ್ಸ್ ಇಲ್ಲ ಈ ರೀತಿ ಅರಿಶಿನ ತಗೊಂಡು ಈ ಒಂದು ಪಾಯಗಳಿಗೆ ಚೆನ್ನಾಗಿ ರಬ್ ಮಾಡಬೇಕು ಉಜ್ಜಬೇಕು ಚೆನ್ನಾಗಿ ಉಜ್ಜಬೇಕು ಈ ರೀತಿ ಆ ಉಗುರು ಮಧ್ಯದಲ್ಲಿ ಇನ್ನು ಎಕ್ಸ್ಟ್ರಾ ಏನಾದರೂ ಹೇರು ನಾವು ಸುಡುವಾಗ ಏನಾದರೂ ಹೇರ್ಸ್ ಏನಾದರೂ ಕೂಡ ನಮಗೆ ರಿಮೂವ್ ಆಗುತ್ತೆ ಈ ರೀತಿ ನಾವು ಚೆನ್ನಾಗಿ ರಬ್ ಮಾಡಿ ನಿಮಿಷ ಖಂಡಿತ ರೆಸ್ಟ್ ಇಡಬೇಕು ದಿಢೀರಾಗಿ ನಾವು ಇದನ್ನ ವಾಶ್ ಮಾಡಬಾರ್ದು ಐದು ನಿಮಿಷ ನೀವು ಇದೇ ರೀತಿ ಅರ್ಶನದಲ್ಲೇ ಇದನ್ನ ಬಿಟ್ಬಿಡಬೇಕು ನೋಡಿ ಚೆನ್ನಾಗಿ ರೀತಿ ಅಪ್ಲೈ ಮಾಡಬೇಕು ಚೆನ್ನಾಗಿ ಜೋರಾಗಿ ರಬ್ ಮಾಡಬೇಕು ಸೊ ಇಷ್ಟೇ ಈಗ ಇದನ್ನ ನಾವು ಐದು ನಿಮಿಷ ರೆಸ್ಟ್ ಇಡೋಣ ಇದನ್ನ ನಾವು ಐದು ನಿಮಿಷ ರೆಸ್ಟಿಗೆ ಇಟ್ಟು ಆದ್ಮೇಲೆ ನೀಟಾಗಿ ಆರರಿಂದ ಏಳು ಸರ್ತಿ ನೀಟಾಗಿ ತೊಳ್ಕೊಳ್ಬೇಕು ಈ ಒಂದು ತೊಳ್ಕೊಳ್ಳೋದು ಅನ್ನೋದು ತುಂಬಾ ಮುಖ್ಯ ಅಂದ್ರೆ ಇದರಲ್ಲಿ ವಾಸನೆ ಅಂತ ಇರುತ್ತಲ್ಲ ಅರಿಶಿಣದ ನೀರು ಹಾಗೆ ಸುಟ್ಟಿರುವಂಥ ವಾಸನೆ ಎಲ್ಲಾನು ಚೆನ್ನಾಗಿ ಹೋಗಿರುತ್ತೆ ನೀರನ್ನೋದು ಅನ್ನೋದು ಕ್ಲೀನ್ ಆಗಿ ನಾವು ಇದನ್ನ ವಾಶ್ ಮಾಡಿಬಿಟ್ರೆ ನಮ್ಮ ಒಂದು ಪಾಯ ಕ್ಲೀನಿಂಗ್ ಅನ್ನೋದು ಮುಕ್ತಾಯ ಆಗುತ್ತೆ ಹಾಗೆ ನಾವು ಈ ಒಂದು ಪೀಸಸ್ಗಳಲ್ಲಿ ಎರಡೆರಡು ಭಾಗ ಮಾಡ್ಕೊಳ್ಬೇಕು ಈ ರೀತಿ ಉದ್ದ ಉದ್ದ ಮಾಡಬಾರ್ದು ಸೊ ಅದರಲ್ಲಿ ಎರಡು ಭಾಗ ಮಾಡಿಬಿಟ್ಟು ನಾವು ಸೂಪ್ನ ರೆಡಿ ಮಾಡ್ಕೊಳ್ಬೇಕು ಈಗ ನೋಡಿ ನಾನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ ಆಗಿರುವಂತ ಈಸಿ ಮೆಥಡ್ ತೋರಿಸಿದ್ದೀನಿ ಕ್ಲೀನಿಂಗ್ ಅನ್ನೋದು ಸೊ ಈ ಒಂದು ಮೆಥಡ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಫಾಲೋ ಮಾಡಿ ನೀವು ಕೂಡ ಪಾಯ ತಂದಾಗ ಈ ರೀತಿಯ ಒಂದು ಕ್ಲೀನಿಂಗ್ನ ಮಾಡಿ ಆವಾಗ ನಮಗೆ ವಾಸನೆ ಇಲ್ಲದ ಹಾಗೆ ನಮಗೆ ಒಂದು ಪಾಯಸೂಪ್ ಅನ್ನೋದು ಚೆನ್ನಾಗಿ ರೆಡಿ ಆಗುತ್ತೆ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಖಂಡಿತ ಫಾಲೋ ಕೂಡ ಮಾಡ್ತೀರಾ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನಿಮ್ಮ ಕಾಮೆಂಟ್ ನನಗೆ ತುಂಬಾ ಮುಖ್ಯ ನಿಮ್ಮ ಲೈಕ್ ನಿಮ್ಮ ಕಾಮೆಂಟಿಂದ ನನಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ಹಾಗೆ ಫ್ರೆಂಡ್ಸ್ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಸಿಕ್ಕಿದೆ ಸೊ ಎಲ್ಲರಿಗೂ ಧನ್ಯವಾದನ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್